ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತುಂಬ ಸರಳವಾಗಿ ಮಾಡುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ನಿಮ್ಮ ಮನೆಯಲ್ಲಿ ಹೆಸರು ಕಾಳಿದೆಯಾ ಅಥವಾ ಒಂದು ಚಕ್ಕುಲಿ ಮಣೆ ಇದ್ದರೆ ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭವಾಗಿ ತುಂಬಾ ರುಚಿಕರವಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್, ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನು ಪ್ರೆಸ್ ಮಾಡಿ ಆವಾಗ ಬರುವಂತಹ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಅರ್ಧ ಕಪ್ಪು ಕಡಲೆ ಹುಡಿ ತಗೊಂಡಿದ್ದೀನಿ ನಾನು. ಅರ್ಧ ಕಪ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಆಮೇಲೆ ಇದಕ್ಕೆ ಒಂದು ಸ್ಪೂನ್ನಷ್ಟು ಅಕ್ಕಿ ಹುಡಿ ಕೂಡ ಹಾಕ್ತೀನಿ, ಕಾಲು ಟೀಸ್ಪೂನ್ ಅರಶಿನ ಹುಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ. ಇನ್ನು ಇದಕ್ಕೆ ಒಂದು ಟೀಸ್ಪೂನ್ನಷ್ಟು ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಇನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಒಂದು ಸಲ ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆಲೆ ಸೇರಿಸಬೇಡಿ. ನೋಡಿ, ಈ ರೀತಿ ಸ್ಪೂನಲ್ಲೇ ನಮಗೆ ಮಿಕ್ಸ್ ಮಾಡ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಈ ರೀತಿ ನೋಡಿ, ನಮ್ಮ ಹಿಟ್ಟು ನೋಡಿ ಇವಾಗ ರೆಡಿಯಾಗಿದೆ. ಇಷ್ಟೊಂದು ಸಾಫ್ಟ್ ಆಗಿರಬೇಕು ನೋಡಿ. ಈ ರೀತಿ ಕರೆಕ್ಟಾಗಿ ಸಿಕ್ಕಿದೆ ನಮಗೆ, ಸಾಕು. ನೆಕ್ಸ್ಟ್ ನಾನು ಇದನ್ನು ನೋಡಿ, ನಮ್ಮ ಚಕ್ಕುಲಿ ಮಣೆ ಇದೆಯಲ್ಲ ಅಥವಾ ಶಾವಿಗೆ ಮಣೆ, ಅದರಲ್ಲಿ ಸೇವ್ ಮಾಡುವಂತಹ ಅಚ್ಚು ಹಾಕ್ಕೊಂಡಿದ್ದೀನಿ. ಅದರೊಳಗಡೆ ನಮ್ಮ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಕೊಳ್ಳಿ. ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು. ಇದರಲ್ಲಿ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಳಿ. ಈ ರೀತಿ ಸಣ್ಣ ಕಣ್ಣಿರುವಂತಹ ಸೇವ್ ಮಾಡುವಂಥ ಅಚ್ಚೆ ತಗೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದೇ ರೀತಿ ಎಲ್ಲ ಮಾಡಿ ತರ್ತೀನಿ ನಾನು. ಆಮೇಲೆ ನಮಗೆ ಬೇಕಾಗಿರೋದು ಹೆಸರು ಕಾಳು. ನಾನೊಂದು 2 ಟೇಬಲ್ಸ್ಪೂನ್ನಷ್ಟು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ನೋಡಿ, ಚೆನ್ನಾಗಿ ನೆಂದಿದೆ. ಒಂದು ನಾನಿಲ್ಲಿ ಓವರ್ ನೈಟ್ ನೆನೆಸಿಟ್ಟಿದ್ದೆ. ನೋಡಿ, ಇನ್ನು ಇದನ್ನು ಈ ರೀತಿ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ಸ್ವಲ್ಪನೂ ನೀರು ಇರಬಾರ್ದು ಇದರಲ್ಲಿ. ನೋಡಿ, ಈ ರೀತಿ ತೆಗೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದರ ಮೇಲ್ಗಡೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಲ ಉಜ್ಜಿಬಿಟ್ರೆ ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ. ಫುಲ್ಲಾಗಿ ಡ್ರೈ ಆಗಬೇಕು. ನೋಡಿ, ಈ ರೀತಿ ಮಾಡಿಬಿಟ್ರೆ ಕರೆಕ್ಟಾಗಿ ಸಿಗುತ್ತೆ ನಮಗೆ. ಚೆನ್ನಾಗಿ ಈ ರೀತಿ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಫುಲ್ಲಾಗಿ ಮಾಡಿದರೆ ಫುಲ್ಲಾಗಿ ಡ್ರೈ ಆಗಿ ಸಿಗುತ್ತೆ ನಮಗೆ. ನೋಡಿ, ಇವಾಗ ಅದೇ ಎಣ್ಣೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದನ್ನು ನಾನು ನೋಡಿ ಸ್ಟ್ರೈನರಲ್ಲೇ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ನೇರವಾಗಿ ಎಣ್ಣೆಗೆ ಬಿಟ್ಬಿಟ್ರೆ ಇದನ್ನು ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ ಕಾರಣ ನಾನು ಈ ರೀತಿ ಮಾಡ್ತಾ ಇರೋದು. ಈ ರೀತಿ ಮಾಡಿದರೆ ನಮಗೆ ಈಸಿಯಾಗಿ ಇದನ್ನು ಫ್ರೈ ಆದ ಕೂಡಲೇ ಒಮ್ಮೆಲೆ ತೆಗಿಬೋದು. ಅವಾಗ ಕರೆಕ್ಟಾಗಿ ಎಲ್ಲ ಕೂಡ ಒಂದೇ ರೀತಿ ಫ್ರೈ ಆಗಿರುತ್ತೆ. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಫ್ರೈ ಆಗೋದಕ್ಕೆ. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಆಯಿತು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಚೆನ್ನಾಗಿ. ನೋಡಿ, ಇವಾಗ ಫ್ರೈ ಆಗಿದೆ. ಫ್ರೈ ಆಗುವಾಗ ನಮಗೆ ಒಂದು ಸೌಂಡು ಅಂದರೆ ಗರಿಗರಿಯಾದ ಒಂದು ಸೌಂಡು ಕೇಳಿಸುತ್ತೆ. ಅಷ್ಟು ಹೊತ್ತು ಇದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗ ಆಗಿದೆ. ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಇದನ್ನೊಂದು ಟಿಶ್ಯೂ ಪೇಪರಲ್ಲಿ ಹಾಕ್ಬಿಡಿ. ಆವಾಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ ನಾವು ಮಾಡಿರುವಂಥ ಸೇವ್ ಎಲ್ಲ ರೆಡಿ ಆಗಿದೆ. ಈ ರೀತಿ ಇಟ್ಟಿದ್ದೀನಿ ನೋಡಿ, ಈ ರೀತಿ ಇದೆ. ಸಣ್ಣ ಕಣ್ಣಿರುವಂಥ ಅಚ್ಚಲ್ಲೇ ಹಾಕಬೇಕು. ಒಂದು ವೇಳೆ ಇಲ್ಲ ಅಂದರೆ ನಿಮಗೆ ನಾನು ಅಚ್ಚು ಇಲ್ಲದೆ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಆ ರೀತಿ ಮಾಡ್ಬೋದು. ನಮಗೆ ಸಣ್ಣ ಕಣ್ಣು ಮಾಡಿಬಿಟ್ಟು ಆ ರೀತಿ ಮಾಡ್ಬೋದು. ಇನ್ನು ಇದನ್ನು ನಿಧಾನಕ್ಕೆ ಈ ರೀತಿ ಹುಡಿ ಮಾಡಿಕೊಳ್ಳಿ. ನೋಡಿ, ಕೈಯಲ್ಲೇ ಮುಟ್ಟುವಾಗಲೇ ಅದು ಹುಡಿ ಆಗುತ್ತೆ, ಅಷ್ಟೊಂದು ಗರಿ ಗರಿಯಾಗಿರುತ್ತೆ. ಈ ರೀತಿ ಚೆನ್ನಾಗಿ ಹುಡಿ ಮಾಡಿಕೊಳ್ಳಿ. ನಿಮಗೆ ಎಷ್ಟು ಬೇಕು. ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ, ಕಲರೆಲ್ಲ ಕರೆಕ್ಟ್ ಸಿಕ್ಕಿದೆ ನಮಗೆ. ಆಮೇಲೆ ನಾವಿಲ್ಲಿ ಫ್ರೈ ಮಾಡಿಟ್ಟಂಥ ಹೆಸರು ಕಾಳಿದೆಯಲ್ಲ, ಅದನ್ನು ನೋಡಿ ಟಿಶ್ಯೂ ಪೇಪರಲ್ಲಿ ಈ ರೀತಿ ಹಾಕ್ಕೊಂಡಿದ್ದೆ. ಎಲ್ಲ ಎಣ್ಣೆ ಎಲ್ಲ ಹೋಗ್ಬಿಟ್ಟಿದೆ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ನಿಮಗೆಲ್ಲ ನೆನಪಾಗ್ಬೋದು ಈ ಮಿಕ್ಸ್ಚರ್ ತಿಂದಂಥ ರುಚಿ. ಅಂದರೆ ಎಲ್ಲರಿಗೂ ಇಷ್ಟ ಇರುವಂಥ ಒಂದು ಮಿಕ್ಸ್ಚರೇ ಇದು. ಅಂದರೆ ಇದು ಆ್ಯಕ್ಚುಲಿ ಮಸೂರ್ ದಾಲ್ ಹಾಕ್ಬಿಟ್ಟು ಮಾಡ್ತಾರೆ, ಮಸೂರ್ ದಾಲ್ ಫ್ರೈ ಮಾಡಿಬಿಟ್ಟು. ಆದರೆ ಮನೆಯಲ್ಲೇ ಇರುವಂತಹ ಹೆಸರು ಕಾಳು ಉಪಯೋಗಿಸಿ ಈ ಮಿಕ್ಸ್ಚರ್ ಮಾಡ್ಬೋದು, ನಮಗೆ ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಎಲ್ರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿಯೇ ಇದು. ಎಲ್ಲರೂ ಮನೆಯಲ್ಲಿ ಇವತ್ತೇ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದರೂ ಕೂಡ ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.